ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಭಾರಿ ಐಪ್ ಕ್ರಿಯೇಟ್ ಮಾಡಿದೆ. ಸೂಪರ್ ಹಿಟ್ ರಾಬರ್ಟ್ ಸಿನಿಮಾ ಕಾಂಬಿನೇಷನ್ ಅಲ್ಲಿ ಈ ಕಾಟೇರ ಕೂಡ ಮೂಡ್ ಬರ್ತಾ ಇದೆ. ಸಣ್ಣ ಸಣ್ಣ ಶೆಡ್ಯೂಲ್ಗಳಲ್ಲಿ ಈಗಾಗಲೇ ಶೂಟಿಂಗ್ ಜೋರಾಗಿನೇ ನಡೀತಾ ಇದೆ. ರಾಕ್ಲೈನ್ ವೆಂಕಟೇಶ್ ಈ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ. ಕ್ರಾಂತಿ ಸಿನಿಮಾ ಅಷ್ಟಾಗಿ ಸಕಸ್ ಕಾಣಲಿಲ್ಲ, ಹೀಗಾಗಿ ಕಾಟೇರ ಸಿನಿಮಾದತ್ತ ಅಭಿಮಾನಿಗಳ ಚಿತ್ತ ನೆಟ್ತಾ ಇದೆ. ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಸಿನಿಮಾವನ್ನು ಸೆಟ್ಟೇರುವಂತೆ ಮಾಡಲಾಗಿತ್ತು. ನಂತರ ರಾಕ್ಲೈನ್ ಸ್ಟುಡಿಯೋನಲ್ಲಿ ಮೊದಲ ಶೆಡ್ಯೂಲ್ ಶೂಟಿಂಗ್ ಆರಂಭ ಆಗಿತ್ತು. ಅಲ್ಲಿಂದ ಮುಂದೆ ಕನಕಪುರ, ಹೈದರಾಬಾದ್ ಸೇರಿದಂತೆ ಹಲವು ಕಡೆಗಳಲ್ಲಿ ಸಿನಿಮಾದ ಶೂಟಿಂಗ್ ಮಾಡಲಾಗಿದೆ. ರವಿಶಂಕರ್ ಗುರುಜಿ ಆಶ್ರಮದ ಬಳಿ ಒಂದು ಹಳ್ಳಿಯ ಸೆಟ್ ಹಾಕಲಾಗಿದೆ. ಕಳೆದ ವಾರ ಕೂಡ ಇದೇ ಸೆಟ್ನಲ್ಲಿ ಕಾಟೇರ ಸಿನಿಮಾದ ಶೂಟಿಂಗ್ ಕೂಡ ನಡೀತು. ಇದೆಲ್ಲದರ ನಡುವೆ ಸಿನಿಮಾ ರಿಲೀಸ್ ಯಾವಾಗ ಎನ್ನುವ ಬಗ್ಗೆ ಚರ್ಚೆ ನಡೀತಾ ಇದೆ. ಡಿಸೆಂಬರ್ನಲ್ಲಿ ಕಾಟೇರನ ಆರ್ಭಟ ಶುರುವಾಗುತ್ತದೆ ಅನ್ನೋ ಒಂದು ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. ದರ್ಶನ್ ವರ್ಷಕ್ಕೆ 2-3 ಸಿನಿಮಾ ಮಾಡೋದಾಗಿ ಹಿಂದೆ ಹೇಳಿದರು. ಕ್ರಾಂತಿ ಸಿನಿಮಾ ರಿಲೀಸ್ ತಡ ಆಗಿತ್ತು, ಕಳೆದ ವರ್ಷ ಬರಬೇಕಿದ್ದ ಸಿನಿಮಾ ಈ ವರ್ಷ ಬಂದಿತ್ತು. ಇದೀಗ ಇದೇ ವರ್ಷದ ಕೊನೆಗೆ ಕಾಟೇರ ಬರ್ತಾನೆ ಎನ್ನುವ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಕಾಟೇರ ಬಗ್ಗೆ ನಿರ್ದೇಶಕ ತರುಣ್ ಸಿದಿರ್ ಏನು ಹೇಳ್ತಾರಪ್ಪ ಅಂದರೆ, ಸದ್ಯಕ್ಕೆ ರಿಲೀಸ್ ಡೇಟ್ ಬಗ್ಗೆ ಸಿನಿಮಾ ತಂಡ ಈವರೆಗೆ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಸದ್ಯ ಡಿಸೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ತರುಣ್ ಸುಧೀರ್, ಸದ್ಯಕ್ಕೆ ಸಿನಿಮಾ ರಿಲೀಸ್ ಡೇಟ್ ಬಗ್ಗೆ ನಾವು ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ಈ ಬಗ್ಗೆ ದರ್ಶನ್ ಸರ್ ಮತ್ತು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸರ್ ಜೊತೆ ಸೇರಿ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಿನಿಮಾ ಚಿತ್ರೀಕರಣ ಮಾತ್ರ ಜೋರಾಗಿ ಸಾಗ್ತಾ ಇದೆ, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡುವ ಪ್ರಯತ್ನ ನಡೆಯುತ್ತೆ ಅಂತ ತರುಣ್ ಸುಧೀರ್ ಹೇಳಿದ್ದಾರೆ. ಈ ನಡುವೆ ಕಳೆದ ವಾರ ಬೆಂಗಳೂರಿನಲ್ಲಿ ಕಾಟೇರ ಸಿನಿಮಾದ ಶೂಟಿಂಗ್ ಏನು ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಸಿರು ಬಾವುಟ ಹಿಡಿದು ಹಿಂದೆ ತಿರುಗಿ ನಿಂತಿರುವಂತಹ ಒಂದು ಫೋಟೋ ಇತ್ತು, ಅದು ತುಂಬಾ ವೈರಲ್ ಆಗಿದೆ. ಅದು ಬೆಂಗಳೂರು ಚಿತ್ರೀಕರಣದ ಫೋಟೋ ಅಲ್ಲ, ಜನವರಿಯಲ್ಲಿ ಮೈಸೂರು ಬಳಿ ನಡೆದ ಶೂಟಿಂಗ್ ನಲ್ಲಿ ತೆಗೆದ ಒಂದು ಸನ್ನಿವೇಶದ ಫೋಟೋ ಅದು. ಆ ಫೋಟೋ ಲೀಕ್ ಆಗಿದೆ ಅಷ್ಟೇ ಅಂತ ನಿರ್ದೇಶಕರು ಹೇಳ್ತಾರೆ. ಒಟ್ಟಿನ ಅದೇನೇ ಆಗಲಿ, ಕಾಟೇರ ಸಿನಿಮಾ 70ರ ದಶಕದ ಸಿನಿಮಾ, ಒಂದು ರೀತಿ ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯ ಪರಿಣಾಮವಾಗಿ ಹಳ್ಳಿಯಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತರುಣ್ ಸುಧೀರ್. ಸಾಕಷ್ಟು ನಿರೀಕ್ಷೆ ಇದೆ ದರ್ಶನರ ಈ ಸಿನಿಮಾ ಮೇಲೆ. ನೋಡೋಣ ಹೇಗೆ ಮೂಡ್ ಬರುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ, ಮತ್ತಷ್ಟು ಅಪ್ಡೇಟ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ಧನ್ಯವಾದಗಳು.